ವಿಶೇಷವಾಗಿ ಒಂದು ಸುದ್ದಿ ತಂದಿನಿ. ದೇವರ ಇಬ್ಬರಿಗೆ ಮತಕ್ಷೇತ್ರಕ್ಕೆ ಯಾರಾದರೂ ಜನನಾಯಕ ಅಂದ್ರೆ ಅದು ರಾಜುಗೌಡ ಪಾಟೀಲ್ ಮಾತ್ರ. ದೇವರಿಬ್ಬರಿಗೆ ಮತಕ್ಷೇತ್ರಕ್ಕೆ ಡಾಕ್ಟರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಂಗಿಲ್ಲ, ಸಿಗಂಗಿಲ್ಲ ಅಂತೇಳಿ ಜನ ಹೇಳ್ಯಾರ. ಅಲ್ಲಿ ಏನೇ ಇದ್ರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ನಾಯಕರು ಯಾರಾಗ್ತಾರಪ್ಪ ಅಂದ್ರೆ ಶರಣಪ್ಪ ಸುಳಗಾರ ಅಂತ ಹೇಳ್ತಾರೆ. ಡಾಕ್ಟರ್ ಅವರು ಜನಸೇವೆ ಮಾಡ್ಬೇಕಂತೇಳಿ ರಾಜಕೀಯಕ್ಕೆ ಬರ್ಬೇಕಂತ ಬರುವ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಜನ ಮಾತಾಡ್ತಾರೆ, ದೇವರಿಬ್ಬರಿಗೆ ಮತಕ್ಷೇತ್ರ ಜನ ಏನಂತಾರ, ಈ ಡಾಕ್ಟರ್ ಅದಾರಲ್ರಿ ಕಣ್ಣಿನ ಡಾಕ್ಟರ್, ಇವರು ಜನಸೇವೆ ಮಾಡ್ಬೇಕಂತೇಳಿ ದೇವ್ ಇಲೆಕ್ಷನ್ಗೆ ಯಾಕೆ ನಿಂದಿರ್ಬೇಕು? ಅಲ್ಲೇ ಎಷ್ಟೋ ರೋಗಿಗಳಿಗೆ ಸೇವೆ ಮಾಡಿದ್ರು, ಅಲ್ಲೇ ಜನನಾಯಕರು ಹಾಕಿದ್ರು, ಅವರು ಇಲೆಕ್ಷನ್ದಾಗ ನಿಂತರು ಕೂಡ ಅವ್ರ ಆರೀಸಿ ಬರಂಗಿಲ್ಲ ಅಂತೇಳಿ ಜನ ಹೇಳ್ತಾರೆ. ಅದು ದೇವರಿಬ್ಬರಿಗೆ ಮತಕ್ಷೇತ್ರದ ಜನ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ, ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ದೇವರಿಬ್ಬರಿಗೆ ಮತಕ್ಷೇತ್ರದ ಯಾರು ರಾಜುಗೌಡ ಪಾಟೀಲ್. ರಾಜುಗೌಡ ಪಾಟೀಲ್ ಬಹಳಷ್ಟು ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಬಹಳಷ್ಟು ಯಾರೇ ಜನರು ಹೋದರೂ ಕೂಡ ಮುಗ್ಧ ಸ್ವಭಾವದಿಂದ ಎಲ್ಲರಿಗೆ ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತಾರೆ. ಅಂಥ ಒಬ್ಬ ಶಾಸಕ ದೇವರಿಬ್ಬರಿಗೆ ಮತಕ್ಷೇತ್ರಕ್ಕೆ ಸಿಕ್ಕಿದ್ದು ಭಾಗ್ಯ ಅಂತೇಳಿ ದೇವರಿಬ್ಬರಿಗೆ ಮತಕ್ಷೇತ್ರ ಅಂತಾರೆ. ಕೆಲವೊಬ್ಬರು ಡಾಕ್ಟರ್ ಇದ್ದ ಕಾಂಗ್ರೆಸ್ ಟಿಕೆಟ್ದಿಂದ ಸುಣಗಾರ ಅವ್ರು ತೊಗೊಂಡ್ರು, ಇನ್ನೊಬ್ಬ ಡಾಕ್ಟರ್ ಓಡಾಡಕತ್ತಿದ್ರು, ನನಗೆ ಟಿಕೆಟ್ ಬೇಕು ಟಿಕೆಟ್ ಬೇಕು, ಯಾಕಂದ್ರೆ ಇಲ್ಲೆಲ್ಲ ದವಾಖಾನೆ ಕೆಲಸ ಮಾಡಿ ಸಾಕಾಗ್ಯದ, ಇನ್ನು ನಾ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ರಾಜಕಾರಣಿ ನಿಂತು ಎಮ್ ಎಲ್ ಎ ಆಗಿ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ಟಿಕೆಟ್ ಓಡಾಡಕತ್ತಿದ್ರು ಜನ ಅಂದರು. ಈ ಡಾಕ್ಟರ್ಗೆ ಎದಕ್ಕೆ ಬೇಕು ಟಿಕೆಟ್ ಕಾಂಗ್ರೆಸ್ ಟಿಕೆಟ್, ಇದು ರಾಜಕೀಯಕ್ಕೆ ಬರೋದು ಎದಕ್ಕೆ ಬೇಕಾಗಿತ್ತು? ಸಮಾಜ ಸೇವೆ ಮಾಡೋಕೆ ಅಷ್ಟೇ, ಎಷ್ಟೋ ವೈದ್ಯ ನಾರಾಯಣ ಹರಿ ಅಂತಾರಲ್ಲ, ಡಾಕ್ಟರ್ ದವಾಖಾನೆಯಾಗಿ ಬಂದಾಗ ಎಷ್ಟೋ ಪೇಷಂಟ್ಗಳಿಗೆ ಆರಾಮ ಮಾಡಿದ್ರು, ಅಲ್ಲೇ ಅಂಥ ಒಂದು ಅವರ ಆಶೀರ್ವಾದ ಮಾಡಿದ್ರಿಂದ ಎಷ್ಟೋ ದೊಡ್ಡ ಸಮಾಜ ಸೇವೆ ಆಕಿತ್ತು. ಅದು ಬಿಟ್ಟು ಈ ಡಾಕ್ಟರ್ ಅವರು ರಾಜಕೀಯಕ್ಕೆ ಬಂದು ರಾಜಕೀಯ ಇದ್ದಿತ್ತಲಾಗ ಏನಪ್ಪ ಅಂದ್ರೆ ಜನ ಭಾಳಷ್ಟು ಅಂತಿದ್ರು. ರಾಜುಗೌಡ ಪಾಟೀಲ್ ಅವರು ಏನದಾರಲ್ಲ, ಇಂಥ ಒಂದು ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ದು ಬಹಳಷ್ಟು ಈ ಮತಕ್ಷೇತ್ರಕ್ಕೆ ಚಲೋ ಆಗಿದೆ ರೀ, ದೇವರಿಬ್ಬರಿಗೆ ಮತಕ್ಷೇತ್ರಕ್ಕೆ. ಯಾಕಂದ್ರೆ ಅವ್ರು ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾರಿಗೆ ಅನವರಲ್ಲ ಆಡವರಲ್ಲ, ಮುಗ್ಧ ಮನಸ್ಸು ಅದು ನೋಡ್ರಿ. ದೇವ್ರ ತಮ್ಮ ಮನಸ್ಸಿಗೆ ತಕ್ಕಂಗೆ ದೇವ್ರು ಅವ್ರಿಗೆ ಆಶೀರ್ವಾದ ಮಾಡ್ತಾರಂತ. ಅದಕ್ಕೆ ಈಗ ಮುಂದೆ ಕಾಂಗ್ರೆಸ್ ಟಿಕೆಟ್ ಅಕಸ್ಮಾತ್ ಯಾರಿಗೆ ಸಿಗ್ತದಪ್ಪ ಅಂತ ನಾನು ಸಮೀಕ್ಷೆ ಮಾಡಿದಾಗ ಜನ ಅಂದರು, ದೇವರಿಬ್ಬರಿಗೆ ಮತಕ್ಷೇತ್ರಕ್ಕೆ ಯಾವ ಡಾಕ್ಟರ್ ಬಂದರೂ ಸಿಗಂಗಿಲ್ಲ, ಕಂಪೌಂಡರ್ ಬಂದರೂ ಸಿಗಂಗಿಲ್ಲ ರೀ ಟಿಕೆಟ, ಏನು ಸಿಕ್ಕರು ಶರಣಪ್ಪ ಸುಣಗಾರ ಅವ್ರಿಗೆ ಸಿಗ್ತದ. ಶರಣಪ್ಪ ಸುಣಗಾರ ಅವರೇ ಅಕಸ್ಮಾತ್ ಕಾಂಗ್ರೆಸ್ ಮತ್ತದ್ರೆ ಶರಣಪ್ಪ ಸುಣಗಾರ ಅವರೇ ಕಾಂಗ್ರೆಸ್ ಪಕ್ಷದ ಶಾಸಕರ ಅಕ್ಕರ ಅಂತ ಹೇಳಿದ್ರು. ಯಾಕ್ರಿ ಅಂದರೆ ಇಲ್ರಿ ಅವ್ರು ಅಷ್ಟು ದುಡ್ದಾರ ಪಕ್ಷ ಸಲುವಾಗಿ, ಇವ್ರು ಈಗ ಇತ್ತಿತ್ತಲಾಗ ಬಂದು ನಾಲ್ಕು ದುಡ್ಡು ಮಾಡಿಕೊಂಡು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಅಂತೇಳಿ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎ ಅಲ್ರಿ, ಈಗ ಎಮ್ ಎಲ್ ಎ ಆಗೋದು ಬಿಡ್ರಿ. ಈಗ ಬರೀ ಟಿಕೆಟ್ ಕೇಳಕ್ ನಿಂತಾರಂದ್ರೆ ಜನರು ಫೋನ್ ಎತ್ತಲಾಗ ರೀ ಡಾಕ್ಟರ್, ಇನ್ ಜನರು ಫೋನ್ ಹಚ್ಚಿದ್ರ ಏನ್ರಿ ಯಾಕ ಏನು ಹಿಂಗೆ ಮಾತಾಡ್ತಾರ. ಇನ್ನು ಎಮ್ ಎಲ್ ಎ ಆದ್ರೆ ಮುಗಿದ್ ವೆಂಕಟರಮಣ ಗೋವಿಂದ ಗೋವಿಂದ ಯಾವುದು ದೇವರಿಬ್ಬರಿಗೆ ಮತಕ್ಷೇತ್ರ. ಅದಕ್ಕೆ ಜನ ಏನಂತಾರೆ, ಡಾಕ್ಟರ್ ನಿಂತರು ಕೂಡ ನಾವು ಡಾಕ್ಟರ್ ಅವ್ರಿಗೆ ವೋಟ್ ಹಾಕಂಗಿಲ್ರಿ, ಡಾಕ್ಟರ್ ಅವ್ರಿಗೆ ಮತಕ್ಷೇತ್ರಕ್ಕೆ ಬ್ಯಾಡ್ರಿ. ನೋಡ್ರಿ ಎಲ್ಲರೂ ಏನು ಹೇಳ್ತಾರ, ಯಾಕ್ರಿ ಚಲೋ ಮನುಷ್ಯರ ಎಲ್ಲೆಲ್ಲೋ ಆ ಕಡೆ ಕ್ಯಾಂಪ್ ಗಿಂಪ್ ಮಾಡಿ ಆಪರೇಷನ್ ಮಾಡಿ ಕಣ್ಣು ತೋರಿಸ್ತಾರೆ, ಏನು ಮಾಡ್ತಾರೆ ಸರ್? ಅದೇ ಒಂದು 15 ಸಾವಿರ ರೂಪಾಯಿ ತೊಗೋತಾರೆ, ಅದರಾಗೆ 10 ಸಾವಿರ ರೂಪಾಯಿ ಲೆನ್ಸ್ ಹಾಕಿ 5 ಸಾವಿರ ರೂಪಾಯಿ ಆಪರೇಷನ್ ಖರ್ಚು ತೆಗೆದಿರ್ತಾರೆ, ಎಲ್ಲರಿಗೆ ಫ್ರೀ ಮಾಡೇವಿ ಅಂತ ಹೇಳ್ಕೊತೀರಿ ಹೇಳಕತ್ತಾರ. ಅಂಥವ್ರಿಗೆ ನಮ್ಮ ಮತಕ್ಷೇತ್ರದ ಶಾಸಕರು ಆಗೋದು ಬೇಡ. ಅದಕ್ಕೆ ನಮಗೇನಿದ್ರು ಆದ್ರೆ ಶರಣಪ್ಪ ಸುಣಗಾರ ಅವರಾಗಬೇಕು. ಈಗ ಮತ್ತೆ ಮುಂದಿನ ಸರಿ ಚಾನ್ಸ್ ಸಿಕ್ತಂದ್ರೆ ರಾಜುಗೌಡ ಪಾಟೀಲ್ ಅವರೇ ಮುಂದಿನ ದೇವರಿಬ್ಬರಿಗೆ ಮತಕ್ಷೇತ್ರ ಶಾಸಕರಿರ್ತಾರೆ. ಅದಕ್ಕೆಲ್ಲ ದೇವರಿಬ್ಬರಿಗೆ ಮತಕ್ಷೇತ್ರ ಶಾಸಕ ಜನ ಏನಂದ್ರು, ಇಂಥ ಶಾಸಕರು ನಮ್ಮ ಮತಕ್ಷೇತ್ರ ಸಿಕ್ಕಿದ್ದು ಬಹಳಷ್ಟು ಖುಷಿಯಾಗೈತೆ ಅಂತ ಹೇಳ್ಯಾರ. ಅದಕ್ಕೆ ನಾವು ಕೂಡ ಹೇಳ್ತೀವಿ, ಈಗ ನಾವೇನಿರ್ತೀವಿ, ಇಂಥ ಒಂದು ಸ್ವಾರ್ಥ ರಾಜಕಾರಣ ಮಾಡೋರಿಗೆ ದಯವಿಟ್ಟು ಕಾಂಗ್ರೆಸ್ ಟಿಕೆಟ್ ಕೊಡಂಗಿಲ್ಲ. ಜನ ಹೇಳಿದರು ಏನ್ರಿ ಈ ಡಾಕ್ಟರ್ ಅವ್ರು ಎಷ್ಟು ಗುದ್ದಾಡಿದ್ರು ಅವ್ರಿಗೆ ಟಿಕೆಟ್ ಸಿಗೋದಂತರೂ ಆಗಂಗಿಲ್ಲ. ಯಾಕಂದ್ರೆ ಎಷ್ಟೋ ಜನ ಕಾಂಗ್ರೆಸ್ ಪಕ್ಷದಾಗ ದುಡ್ದವ್ರು ಅದಾರ, ಅಂಥವ್ರಿಗೆ ಬಿಟ್ಟು ಇಂಥವ್ರಿಗೆ ಟಿಕೆಟ್ ಕೊಟ್ರೆ ಏನು ಅದು ಏನು ಕೆಲಸ ಆಗಂಗಿಲ್ರಿ. ಅದಕ್ಕೆ ಇನ್ನು ಮುಂದೆ ಅಕಸ್ಮಾತ್ ಟಿಕೆಟ್ ಸಿಕ್ಕರು ಕೂಡ ಶರಣಪ್ಪ ಸುಣಗಾರ ಅವ್ರನ್ನ ಮುಂದಿನ ದೇವರಿಬ್ಬರಿಗೆ ಮತಕ್ಷೇತ್ರದ ಶಾಸಕರನ್ನಾಗಿ ನೋಡಬೇಕು ಅಂತೇಳಿ ಜನ ಬಹಳಷ್ಟು ಜನ ಮಾತಾಡ್ಯಾರ. ಅದಕ್ಕೆ ನಮ್ಮದು ನಾವೇನಪ್ಪ ನಮ್ಮ ಸುದ್ದಿನ ಬರುವಂತೆ ನಾವು ಕೂಡ ಜನರಿಗೆ ಹೇಳ್ತೀವಿ, ಒಳ್ಳೆಯ ಮನಸ್ಸು ನೋಡ್ರಿ. ಅಧಿಕಾರ ಇರ್ಲಾರ್ದಾಗೆ ಫೋನ್ ಎತ್ತಲಾರ್ದವರು, ಜನರಿಗೆ ಸರಿಯಾಗಿ ಸ್ಪಂದನೆ ಮಾಡಲಾರ್ದವರು ನಾಳೆ ಆರಿಸಿ ಬಂದಿದ್ದು ಇವರೇ ನಿಮ್ಗೆ ಸಿಗ್ತಾರೆ, ಕೈಯಾಗ ಬಗ್ರೆನೆ ಕೊಟ್ಟು ಹೋಗ್ತಾರೆ. ಅದಕ್ಕೆ ಇಂಥವ್ರಿಗೆ ಟಿಕೆಟ್ ಸಿಗಬಾರ್ದು. ಸಿಕ್ಕರೆ ಶರಣಪ್ಪ ಸುಣಗಾರ ಅಂತವ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಬೇಕು, ಇಲ್ಲಾರ ಮತ್ತು ದೇವರಿಬ್ಬರಿಗೆ ಮತಕ್ಷೇತ್ರದ ಏನು ಶಾಸಕರದಾರಲ್ಲ ರಾಜುಗೌಡ ಪಾಟೀಲ್, ಇಂಥವ್ರಿಗೆ ಟಿಕೆಟ್ ಸಿಕ್ಕು ದೇವರಿಬ್ಬರಿಗೆ ಮತಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಜನ ಮಾತಾಡಕತ್ತಾರ. ದೇವರಿಬ್ಬರಿಗೆ ಮತಕ್ಷೇತ್ರಕ್ಕೆ ಡಾಕ್ಟರ್ ಅವರು ಬಹಳಷ್ಟು ನಮ್ಗೆ ಟಿಕೆಟ್ ಬೇಕು ಅಂತ ಓಡಾಡಿದರು, ಎಲ್ಲ ಮಾಡಿದರು. ಆದ್ರೆ ಆ ವ್ಯಕ್ತಿ ಮೊದಲು ಡಾಕ್ಟರ್ ಇದ್ದಂಥ ಗುಣಗಳು ಈಗ ರಾಜಕೀಯಕ್ಕೆ ಬಂದಿದ್ದಿಲ್ಲ. ಅದಕ್ಕೆ ರೀ ರಾಜಕೀಯ ಬುದ್ಧಿ ಬಂದು ಬಿಡ್ತದೆ ಅವ್ರಿಗೆ, ಹ್ಯಾಂಗಿರ್ಬೇಕು ಏನಿರಬೇಕು, ಜನರ ಜೊತೆ ಹ್ಯಾಂಗೆ ಮಾತಾಡಬೇಕು, ಮಾಧ್ಯಮದ ಜೊತೆ ಹ್ಯಾಂಗೆ ಮಾತಾಡಬೇಕು,
ಒಂದು ಸಂಘಟನೆದವ್ರ ಜೊತೆ ಹ್ಯಾಂಗ ಮಾತಾಡ್ಬೇಕು ಅನ್ನುವಂತ ಒಂದು ಪೇಷನ್ಸು ಕೂಡ ಅವ್ರಿಗೆ ಇಲ್ಲ ಅಂತೇಳಿ ಜನ ಮಾತಾಡಕತ್ತಾರ. ಇದು ನಂದೇನಿಲ್ಲ ನೋಡ್ರು, ಈ ರಾಜುಗೌಡ ಪಾಟೀಲ್ ಅವರು ಮತ್ತು ಮುಂದಿನ ಈ ಶಾಸಕರು ಇದಾರಲ್ಲ, ಈಗ ಅವರು ಕೂಡ ಮತ್ತೆ ಈ ಒಂದು ದೇವರಪುರಿಗೆ ಮತಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಕೂಡ ನಮ್ಮ ಕರ್ನಾಟಕ ಸುದ್ದಿ ನಂಬರ್ ಒನ್ನಿಂದ ವಿನಂತಿ ಮಾಡ್ಕೋತೀವಿ. ಬರ್ರಿ, ರಾಜುಗೌಡ ಪಾಟೀಲ್ ಅವರು ಎಷ್ಟು ಕೆಲಸ ಮಾಡ್ಯಾರ ಏನು ಮಾಡ್ಯಾರ ಅನ್ನೋದು ಮುಂದಿನ ಎಪಿಸೋಡ್ದಲ್ಲಿ ತೋರಿಸ್ತೀನಿ. ಬರ್ರಿ, ಹಂಗಾರ ದೇವರಿಪ್ಪರಿಗೆ ಹೋಗೋಣ.